ಬೆಳಗಾವಿ ಮತಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಘಟಕದ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ಮಲ್ಲಿಕಾರ್ಜುನ್ ಬಾಳಿಕಾಯಿ ಮಾತನಾಡಿ, ತಾನು ಆಡಿದ ಕೆಲಸ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಒಪ್ಪುವಂತೆ ಮಾಡುವವರೇ ಅಜಾತಶತ್ರು. ಅಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅತ್ಯಂತ ಶತ್ರುಗಳನ್ನು ಹೊಂದುವ ಏಕೈಕ ಮತಕ್ಷೇತ್ರವೆಂದರೆ ಅದುವೇ ರಾಜಕೀಯ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಯಾವುದೇ ವಿರೋಧಿಗಳಿಲ್ಲದೆ ಅಜಾತು ಶತ್ರುವಿನ ಹಾಗೆ ಇದ್ದವರು ಅಟಲ್ ಜಿ ಎಂದರು. ಬಿಜೆಪಿ ಪಕ್ಷ ಹಿರಿಯರು ಪ್ರಾಣ ತೆತ್ತು ಶ್ರಮದಿಂದ ಬೆಳೆದ ಪಕ್ಷ ಎಂದರು. ಬಾಲಚಂದ್ರ ಜಾರಕಿಹೊಳಿ ಅವರು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಲು ನಮಗೆ ಕೊಟ್ಟ ಸಾಧನೆ ಎಂದರು. ನಮ್ಮೆಲ್ಲ ಬೆನ್ನು ತಟ್ಟಿ ಯಾವಾಗಲೂ ಪ್ರೋತ್ಸಾಹ ನೀಡುತ್ತಿರುವ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅಂತ ಮಹಾನ್ ವ್ಯಕ್ತಿಯನ್ನು ಪಡೆದ ಅರಭಾವಿ ಮತಕ್ಷೇತ್ರದ ಜನತೆ ಪುಣ್ಯವಂತರು ಎಂದರು. ಅಲ್ಲದೆ 80 ವರ್ಷದ ಮುಖ್ಯಮಂತ್ರಿಯವರು ಯುವಕರಿಗೆ ಮೀರಿ ಕೆಲಸ ಮಾಡುತ್ತಿದ್ದಾರೆ, ಅಂಥವರ ವರ್ಗದಲ್ಲಿ ಯುವ ಮೋರ್ಚಾದ ಯುವಕರು ದುಡಿಯಬೇಕಾಗಿದೆ. ನರೇಂದ್ರ ಮೋದಿಯವರು ಮಾಡಿದಂಥ ಯೋಜನೆಗಳ ಬಗ್ಗೆ ತಿಳಿಸದ ಕಾರಣ ಇವತ್ತು ಅವರ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳುವಂತಾಗಿದೆ. ಆ ಕೆಲಸವನ್ನು ನಾವು ತಡೆಯಬೇಕಿದೆ. ನಮಗೆ ಕೊಟ್ಟ ಕೆಲಸವನ್ನ ಮಾಡಿದ್ರೆ ನಾವು ಸಾಮಾನ್ಯ ವ್ಯಕ್ತಿ ಆಗದೆ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅಧಿಕಾರದ ಬೆನ್ನು ಹತ್ತಿದೆ, ಜವಾಬ್ದಾರಿ ಬೆನ್ನು ಹತ್ತಿ ಇವತ್ತಿನ ಬಿಜೆಪಿ ಕೊಟ್ಟ ಕೆಲಸ ಮಾಡಿದ್ರೆ ದೇಶದ ಕೆಲಸ ಮಾಡಿದಂತೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪೆರೇಡ್ ಮಾಡಿ ಅಧ್ಯಕ್ಷರಾದ ಪರಸಪ್ಪ ಬಬಳಿ, ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಈರಣ್ಣ ಅಂಗಡಿ, ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ನೇಸರ್ಗಿ ಸೇರಿದಂತೆ ಮಹದೇವಪ್ಪ ಅಕ್ಕಿ ಸೇರಿದಂತೆ ಇನ್ನುಳಿದ ಯಾರ ಮುಲಾಜನ್ನು ಕಾಯಿದೆ, ತಾನು ನಂಬಿರುವಂತಹ ಏನು ತಾಯಿ ಭಾರತಿ ಮೊದಲು ಅನ್ನುವಂತಹ ಸಿದ್ಧಾಂತಕ್ಕೆ ಎಂದಿಗೂ ಕೂಡ ಚ್ಯುತಿ ಬರದಂತೆ ನಡ್ಕೊಂಡು ಕೂಡ ವಿರೋಧ ಪಕ್ಷದವರು ತಾವಿರುವಂತೆಯೇ ತಮ್ಮನ್ನು ಒಪ್ಪಿಸಿ ಅಜಾತ ಶತ್ರುವಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸುಮ್ಮನೆ ಅಜಾತ ಶತ್ರುವಾಗಿದ್ದಲ್ಲ. ಬೇರೆ ಹೊರಪಡಿಸ್ತೀವಿ, ಈ ಅರಭಾವಿ ಮತಕ್ಷೇತ್ರದಲ್ಲಿ ಬಿಜೆಪಿಯನ್ನ ಭದ್ರವಾಗಿ ಕಟ್ತೀವಿ, ಬೇರು ಮಠದಿಂದ ಸಂಘಟನೆ ಮಾಡ್ತೀವಿ. ಇವತ್ತು 4 ಜನ ಇದ್ದೀವಿ, 3 ವರ್ಷದಲ್ಲಿ 40 ಜನ ಆಗ್ತೀವಿ ಅನ್ನುವಂತ ಕಾರ್ಯಕ್ಕೆ ಬೇಗ ಕೊಡುವಂತ ಸುಮ್ಮನೆ ನಮಗೆ ಕರೆದ್ರು, ಒಂದು ಹೂ ಕೊಟ್ಟರು, ನಮ್ಗೆ ಮಾಡಿದ್ರು, ಅದನ್ನ ನಾವೇನು ಕಾರ್ ಮೇಲೆ ಬೋರ್ಡ್ ಹಾಕಿಸ್ಕೊಳ್ತೇವೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಅರಭಾವಿ.